ಪ್ರಸ್ತುತಿ ಸವಿ ಮಂಡ್ಯ ಎಜುಕೇಶನಲ್ ಯೂಟ್ಯೂಬ್ ಚಾನೆಲ್ ಪ್ರಸಾರ ಮಾಡುವವರು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮಂಡ್ಯ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮಂಡ್ಯ ಇವರು ಪ್ರಸ್ತುತಪಡಿಸುತ್ತಿರುವ ಸವಿ ಮಂಡ್ಯ ಎಜುಕೇಶನಲ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಮಸ್ಕಾರ ಮಕ್ಕಳೇ ನನ್ನ ಹೆಸರು ವಿನೋದ್ ಕುಮಾರ್ ಅಂತ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪಾರಲ್ಲಿ ನಾಗಮಂಗಲ ತಾಲೂಕು ಇಲ್ಲಿ ಚಿತ್ರಕಲಾ ಶಿಕ್ಷಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ ನಾವು ಇವತ್ತು ಚಿತ್ರಕಲಾ ಶಿಕ್ಷಣದಲ್ಲಿ ವಸ್ತು ಚಿತ್ರಣದ ಬಗ್ಗೆ ಹೇಗೆ ವಸ್ತು ಚಿತ್ರಣವನ್ನು ರಚನೆ ಮಾಡಬೇಕು ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಣ ಹಾಗಾದ್ರೆ ವಸ್ತು ಚಿತ್ರಣ ಅಂದ್ರೆ ಏನು ವಸ್ತು ಚಿತ್ರಣ ಅಂತಂದ್ರೆ ಮಾನವ ನಿರ್ಮಿತ ಹಾಗೇನೇ ನಿಸರ್ಗ ನಿರ್ಮಿತವಾಗಿರತಕ್ಕಂತ ವಸ್ತುಗಳನ್ನು ವಿಂಗಡಣೆಯನ್ನ ಮಾಡಿ ಅವುಗಳನ್ನು ಅಭ್ಯಾಸಕ್ಕಾಗಿ ಕ್ರಮಬದ್ಧವಾಗಿ ವಸ್ತುಗಳ ಆಕಾರ ಗಾತ್ರ ಎತ್ತರ ಮತ್ತೆ ಅವುಗಳ ಪ್ರಮಾಣವನ್ನು ಸರಿಯಾದ ಮಾರ್ಗದಲ್ಲಿ ಅನುಸರಿಸಿ ಚಿತ್ರವನ್ನು ರಚಿಸುವಂತದನ್ನ ನಾವು ವಸ್ತು ಚಿತ್ರಣ ಅಂತ ಹೇಳಿ ಕರೀತೇವೆ ಹಾಗೇನೇ ಎಲ್ಲಾ ರೀತಿಯ ವಸ್ತುಗಳ ಆಕಾರವೂ ಕೂಡ ಮೂಲ ಭೂಮಿಯ ಆಕಾರವನ್ನ ಹೊಂದಿದೆ ಅಂದ್ರೆ ಗೋಲಾಕಾರವನ್ನು ಹೊಂದಿದೆ ಹಾಗೇನೆ ಭೂಮಿ ತೇಲಿ ಸಿಗ್ತಕ್ಕಂತಹ ಚೌಕ ತ್ರಿಭುಜ ಆಕೃತಿಗಳನ್ನ ಹೋಲುತ್ತೆ ಇವುಗಳ ಆಧಾರದ ಮೇಲೆ ಹೊಸ ಆಕಾರಗಳನ್ನ ಮಕ್ಕಳು ಆವಿಷ್ಕಾರ ಮಾಡಲೋದಕ್ಕೆ ಇದು ಪ್ರೇರಣೆಯನ್ನ ನೀಡುತ್ತೆ ಈ ವಸ್ತು ಚಿತ್ರಣವನ್ನ ಕಲಿಯೋದರ ಉದ್ದೇಶ ಏನಪ್ಪ ಅಂತಂದ್ರೆ ಬೇರೆ ಬೇರೆ ರೀತಿಯಲ್ಲಿರ್ತಕ್ಕಂಥ ಸುಂದರವಾದಂತ ವಸ್ತುಗಳನ್ನ ಹಾಗೇನೆ ದಿನನಿತ್ಯ ಬಳಸ್ತಕ್ಕಂಥ ವಸ್ತುಗಳನ್ನ ಅವುಗಳ ರೂಪ ಆಕಾರ ಮತ್ತು ನೆರಳು ಬೆಳಕುಗಳ ವರ್ಣ ಸಂಯೋಜನೆಯನ್ನ ಅವುಗಳ ರಚನೆ ಹೇಗಿದೆ ಅನ್ನೋದ್ರ ಬಗ್ಗೆ ಅರಿವನ್ನ ಮೂಡಿಸೋದಕ್ಕೋಸ್ಕರ ನಾವು ಈ ವಸ್ತು ಚಿತ್ರಣವನ್ನ ಇದು ಕಲಿಯೋದ್ರಿಂದ ನಮ್ಗೆ ಆಗ್ತಕ್ಕಂಥ ಉಪಯೋಗ ಏನು ಅಂತಂದ್ರೆ ಮಕ್ಕಳ ವಸ್ತು ಚಿತ್ರಣವನ್ನ ನೀವು ಅಭ್ಯಾಸ ಮಾಡಿದ್ರೆ ಮುಂದೆ ಬೇರೆ ಬೇರೆ ಚಿತ್ರಗಳನ್ನ ಚಿತ್ರಿಸುವಂತ ಸಂದರ್ಭದಲ್ಲಿ ಉದಾಹರಣೆಗೆ ಸ್ಮರಣ ಚಿತ್ರಣ ಇರ್ಬೋದು ಹಾಗೆ ನಿಸರ್ಗ ಚಿತ್ರಣ ಇರ್ಬೋದು ಇಂತಹ ಸಂದರ್ಭದಲ್ಲಿ ನೀವು ಕಲ್ತಿರ್ತಕ್ಕಂಥ ವಸ್ತು ಚಿತ್ರಣದ ಕಲಿಕೆಯನ್ನ ಅಲ್ಲಿ ಬಳಸ್ಕೊಳ್ಬಹುದು ಉದಾಹರಣೆಗೆ ಬಿಂದಿಗೆ ಇರ್ಬೋದು ಬಕೆಟ್ ಇರ್ಬೋದು ಮನೆಯಲ್ಲಿರ್ತಕ್ಕಂಥ ಇತರ ವಸ್ತುಗಳಿರ್ಬೋದು ಇವುಗಳನ್ನೆಲ್ಲ ನೀವು ಕಲಿಯಲಿಕ್ಕೆ ಅವಕಾಶ ಆಗುತ್ತೆ ಈ ಒಂದು ಮಾಡ್ಯೂಲ್ ಅನ್ನ ಅಭ್ಯಾಸ ಮಾಡಿದ ನಂತರ ನೀವು ಏನೇನನ್ನ ಗ್ರಹಿಸ್ಕೊಳ್ತೀರಪ್ಪ ಅಂತಂದ್ರೆ ವೀಕ್ಷಣಾ ಶಕ್ತಿಯನ್ನ ಗ್ರಹಿಸ್ಕೊಳ್ತೀರಿ ಗ್ರಹಣ ಶಕ್ತಿಯನ್ನ ಬೆಳೆಸ್ಕೊಳ್ತೀರಿ ವಸ್ತುಗಳ ಆಕಾರ ಗಾತ್ರ ಅವುಗಳ ಬಣ್ಣ ಇವನ್ನ ಗುರುತಿಸ್ತೀರಿ ಹಾಗೆ ಒಂದು ವಸ್ತುಗೂ ಮತ್ತೊಂದು ವಸ್ತುಗೂ ಇರತಕ್ಕಂಥ ವ್ಯತ್ಯಾಸವನ್ನ ಹೋಲಿಸ್ತೀರಿ ವಿವಿಧ ವಸ್ತುಗಳ ಒಂದು ಗುಂಪನ್ನ ಹೇಗೆ ಅನ್ನೋದನ್ನ ತಿಳ್ಕೊಳ್ತೀರಿ ಹಾಗೆ ಒಂದು ವಸ್ತುವಿನಲ್ಲಿರ್ತಕ್ಕಂಥ ಬೆಳಕು ಮತ್ತೆ ನೆರಳು ಇವುಗಳ ಪರಿಣಾಮ ಹೇಗಿರುತ್ತೆ ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ತೀರಿ ಒಂದು ವಸ್ತುವಿನ ಹತ್ತಿರ ಮತ್ತೆ ದೂರ ಇವುಗಳ ಕಣ್ಣಿನ ಪಾತಾಳಿಗೆ ಮೇಲೆ ಮತ್ತು ಕೆಳಗೆ ಒಂದು ವಸ್ತುವನ್ನು ಇಟ್ಟಾಗ ಯಥಾದರ್ಶನ ಹೇಗಿರುತ್ತೆ ಅನ್ನೋದನ್ನ ಒಂದು ಜ್ಞಾನ ನಿಮಗೆ ಗೊತ್ತಾಗುತ್ತೆ ಹಾಗೇನೆ ಕೌಶಲ್ಯಗಳನ್ನ ಬೆಳೆಸ್ಕೊಳ್ತೀರಿ ಬಣ್ಣದ ವಸ್ತುಗಳ ಚಿತ್ರದಲ್ಲಿನ ರಚನೆಯನ್ನ ಹೇಗಿದೆ ಅನ್ನೋದನ್ನ ನೀವು ಅರ್ಥವನ್ನ ಮಾಡ್ಕೊಳ್ತೀರಿ ಒಂದು ಚಿತ್ರ ರಚನೆಗೆ ಬೇಕಾದಂತ ಪರಿಕರಗಳು ಏನೇನಪ್ಪ ಅಂತಂದ್ರೆ ಡ್ರಾಯಿಂಗ್ ಪೇಪರ್ ಪೆನ್ಸಿಲ್ ರಬ್ಬರ್ ಕಲರ್ ಪೆನ್ಸಿಲ್ ವಾಟರ್ ಕಲರ್ ಬ್ರಷ್ ಹಾಗೇನೆ ನಿಮಗೆ ಇದ್ರ ಜೊತೆಗೆ ಇನ್ನು ಏನಾದರೂ ಬೇಕು ಅಂತಂದ್ರೆ ಅವನ್ನು ಕೂಡ ನೀವು ಬಳಸ್ಕೊಳ್ಬಹುದು ವಸ್ತು ಚಿತ್ರಣಕ್ಕೆ ಮುಖ್ಯವಾಗಿ ಘನ ವಸ್ತುಗಳು ಹಾಗೇನೆ ಸ್ಥಳೀಯವಾಗಿ ನಿಮ್ಮ ಮನೆಗಳಲ್ಲಿ ಸಿಗ್ತಕ್ಕಂತ ನಿತ್ಯ ಬಳಸ್ತಕ್ಕಂತ ವಸ್ತುಗಳನ್ನು ನೀವು ಉಪಯೋಗಿಸ್ಕೊಳ್ಬಹುದು ಇವತ್ತು ನಾವು ವಸ್ತು ಚಿತ್ರಣದಲ್ಲಿ ಯಾವ ವಸ್ತುವನ್ನ ಚಿತ್ರಿಸ್ತಾ ಇದೀವಿ ಅನ್ನೋದ್ರ ಬಗ್ಗೆ ನಿಮಗೆ ಕುತೂಹಲ ಮೂಡ್ತಾ ಇದೆ ಅಲ್ವಾ ನಾನು ಕೆಲವೊಂದು ಪ್ರಶ್ನೆಯನ್ನ ಕೇಳ್ತೀನಿ ಅದಕ್ಕೆ ಉತ್ತರವನ್ನ ಹೇಳಿದ್ರೆ ನಿಮ್ಗೆ ನಾವು ಯಾವ ವಸ್ತುವನ್ನ ಚಿತ್ರಿಸ್ತಾ ಇದೀವಿ ಅನ್ನೋದು ಗೊತ್ತಾಗತ್ತೆ ಒಂದು ನಾನು ಎಲ್ಲರ ಮನೆಯಲ್ಲಿ ಇರ್ತೇನೆ ಹಾಗೆ ನಾನು ದುಂಡನೆಯ ಆಕಾರದಲ್ಲಿದ್ದೇನೆ ನನ್ನನ್ನ ಮನೆಯಲ್ಲಿ ನೀರನ್ನ ಸಂಗ್ರಹ ಮಾಡ್ಲಿಕ್ಕೂ ಕೂಡ ಬಳಸ್ಕೊಳ್ತಾರೆ ಹಾಗೆ ಗಿಡಗಳಿಗೆ ನೀರು ಹಾಕ್ಲಿಕ್ಕೂ ಕೂಡ ಬಳಸ್ಕೊಳ್ತಾರೆ ಹಾಗಾದ್ರೆ ನಾನು ಯಾರು ಗೊತ್ತಾಯ್ತಾ ಮಕ್ಕಳ ಗೊತ್ತಾಗ್ಲಿಲ್ವಾ ಗೊತ್ತಾಯ್ತಾ ಈಗ ಬಿಂದಿಗೆ ಬಿಂದಿಗೆ ಚಿತ್ರವನ್ನ ನಾವು ಇವತ್ತು ಚಿತ್ರಕಲಾ ಶಿಕ್ಷಣದಲ್ಲಿ ವಸ್ತು ಚಿತ್ರಣವನ್ನ ಅದರಲ್ಲಿ ಬಿಂದಿಗೆ ಚಿತ್ರವನ್ನ ನಾವು ಇವತ್ತು ಹೇಗೆ ಬರೆಯೋದನ್ನುವಂಥದ್ದನ್ನ ತಿಳ್ಕೊಳ್ಳೋಣ ಬಿಂದಿಗೆ ಚಿತ್ರವನ್ನ ನೋಡ್ತಾ ಇದ್ದೀರಾ ಮಕ್ಕಳ ಇಲ್ಲಿ ಬಿಂದಿಗೆ ಆಕಾರ ಎತ್ತರ ಅಗಲ ಅದರ ಜೊತೆಗೆ ಅದರ ಬಣ್ಣ ಮತ್ತೆ ಅದರ ಮೇಲಿರ್ತಕ್ಕಂಥ ನೆರಳು ಬೆಳಕಿನ ವ್ಯತ್ಯಾಸವನ್ನ ನೀವು ಕಂಡುಹಿಡ್ಕೊಳ್ಬೇಕು ಮೊದಲು ಬಿಂದಿಗೆ ಆಕಾರ ಹೇಗಿದೆ ಅಂತ ತಿಳ್ಕೊಳ್ಬೇಕು ಆ ಬಿಂದಿಗೆ ಆಕಾರವನ್ನ ರಚನೆ ಮಾಡಲಿಕ್ಕೆ ಮೊದಲು ಒಂದು ಸಮತಲದ ಗೆರೆನ ಹೇಳ್ಕೊಳ್ಳಿ ಆ ಗೆರೆಗೆ ನೆರಳು ಯಾವ ಕಡೆ ಹೆಚ್ಚಿದೆ ಆ ಭಾಗಕ್ಕೆ ಒಂದು 90 ಡಿಗ್ರಿಯ ಲಂಬರೇಖೆಯನ್ನ ಹೇಳ್ಕೊಳ್ಳಿ ಆನಂತರ ಬಿಂದಿಗೆಯ
ಮೇಲ್ಭಾಗದ ಬಾಯಿ ಕಂಠ ಏನಿದೆ ಅದರ ಅಳತೆಗೆ ತಕ್ಕ ಹಾಗೆ ಅಳತೆಗಳನ್ನು ನಾವು ಹಾಕೊಳ್ಬೇಕು. ಅಡ್ಡವಾಗಿ ಆ ಬಾಯಿಯ ಮೂರು ಕಾಲು ಭಾಗದಷ್ಟು ಗುರುತನ್ನು ಮಾಡ್ಕೊಳ್ಬೇಕು. ಹಾಗೇನೆ ಎತ್ತರವಾಗಿ ಮೂರು ಮುಕ್ಕಾಲಷ್ಟು ಗುರುತನ್ನು ಮಾಡ್ಕೊಳ್ಬೇಕು. ಹೀಗೆ ಮಾಡಿಕೊಂಡಾಗ ನಮಗೆ ಒಂದು ಆಯತಾಕಾರದ ಆಕೃತಿ ಸಿಗುತ್ತೆ. ಆ ಅವಕಾಶದ ಒಳಗಡೆ ನಾವು ಈ ಬಿಂದಿಗೆಯ ಚಿತ್ರವನ್ನ ಚಿತ್ರಿಸಬೇಕು. ಮಕ್ಕಳಿಗೆ ನೋಡ್ತಾ ಇದ್ರಲ್ಲ, ಈ ಅವಕಾಶದ ಒಳಗಡೆ ಈ ಆಯತಾಕಾರವನ್ನ ನಾವು ಎರಡು ಭಾಗಗಳನ್ನಾಗಿ ಮಾಡ್ಕೊಳ್ಬೇಕು. ಆ ಅವಕಾಶಕ್ಕೆ ಮಧ್ಯಭಾಗಕ್ಕೆ ಒಂದು ಗೆರೆಯನ್ನು ಹಾಕೊಂಡ ನಂತರ ಎಡಭಾಗ ಮತ್ತೆ ಬಲಭಾಗವನ್ನ ಗುರುತಲ್ಲಿ ಇಟ್ಕೊಂಡು ನೆರಳು ಬರ್ತಾ ಇರ್ತಕ್ಕಂಥ ಭಾಗವೆಲ್ಲ ಒಂದು ಕಡೆ, ಹಾಗೆ ಬೆಳಕು ಬೀಳ್ತಿರ್ತಕ್ಕಂಥ ಭಾಗ ಒಂದು ಕಡೆ ಇದೆ, ಅದನ್ನ ಗಮನಿಸಿ ನಾವು ಮಧ್ಯ ರೇಖೆಯನ್ನ ಆಧಾರವಾಗಿ ಇಟ್ಕೊಂಡು ಆ ನಾಲ್ಕು ಭಾಗಗಳಲ್ಲಿ ಆ ಬಿಂದಿಗೆಯ ಗೆರೆಗಳನ್ನ ಆಧರಿಸಿ ಚಿತ್ರವನ್ನ ರಚಿಸ್ತಾ ಹೋಗ್ಬೇಕು. ನೋಡ್ತಾ ಇದ್ದೀರಲ್ಲ ಮಕ್ಕಳೇ, ಹೇಗೆ ಆ ಮೇಲ್ಭಾಗದ ಕಂಠದ ಭಾಗವನ್ನ ಆಧಾರವಾಗಿ ಇಟ್ಕೊಂಡು ನಾವಿಲ್ಲಿ ಚಿತ್ರವನ್ನ ರಚಿಸಬಹುದು ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತಾ ಇದೆ. ಈಗ ನಾವು ಪೆನ್ಸಿಲ್ ಅನ್ನ ಹಿಡಿದು ಹೇಗೆ ಅಳತೆಯನ್ನ ತೆಗೆದುಕೊಂಡು ಚಿತ್ರವನ್ನ ರಚಿಸಬಹುದು ಅನ್ನುವಂಥದ್ದನ್ನ ನೋಡೋಣ. ಈಗಾಗಲೇ ಅಲ್ಲಿ ರೇಖಾಚಿತ್ರದಲ್ಲಿ ನೋಡಿದ ರೀತಿಯಲ್ಲೇ ನಾವಿಲ್ಲಿ ಬಿಂದಿಗೆ ಚಿತ್ರವನ್ನ ರಚಿಸಿಕೊಳ್ಬೇಕು. ರಚಿಸಿಕೊಂಡ ನಂತರ ನಾವು ಇವತ್ತು ಕ್ರಯನ್ಸ್ ನಿಂದ ಹೇಗೆ ಬಣ್ಣವನ್ನ ಹಚ್ಚಬಹುದು ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಬಿಂದಿಗೆ ಹಸಿರು ಬಣ್ಣದಲ್ಲಿದೆ ಮಕ್ಕಳ, ಹಸಿರು ಬಣ್ಣದಲ್ಲಿರ್ತಕ್ಕಂತ ವಿವಿಧ ರೀತಿಯ ಬಣ್ಣದ ವ್ಯತ್ಯಾಸಗಳನ್ನ ನೀವು ಗಮನಿಸಬೇಕು. ತೆಳು ಹಸಿರು ಬಣ್ಣವನ್ನ ಮೊದಲಿಗೆ ನಾವು ಹಚ್ಕೊಳ್ಬೇಕು. ಹಚ್ಕೊಂಡ ನಂತರ ಎಲ್ಲೆಲ್ಲಿ ಬೆಳಕು ಬೀಳ್ತಾ ಇದೆಯೋ ಆ ಭಾಗವನ್ನ ಹಾಗೆ ಉಳಿಸಿಕೊಂಡು ನೆರಳು ಎಲ್ಲೆಲ್ಲಿ ಕಾಣಿಸ್ತಾ ಇದೆ ಆ ಭಾಗದಲ್ಲಿ ಹಸಿರನ್ನ, ಗಾಢ ಹಸಿರನ್ನ, ತೆಳು ಹಸಿರನ್ನ ಹಚ್ತಾ ಹೋಗ್ಬೇಕು. ಅತಿ ಹೆಚ್ಚು ಬಿಂದಿಗೆ ಭಾಗದಲ್ಲಿ ಎಲ್ಲಿ ಡಾರ್ಕ್ ಕಾಣ್ತಾ ಇದೆಯೋ ಆ ಭಾಗದಲ್ಲಿ ಹಸಿರು ಬಣ್ಣದ ಗಾಢ ಬಣ್ಣವನ್ನ ಅಂದ್ರೆ ಡಾರ್ಕ್ ಗ್ರೀನ್ ಅನ್ನ ನೀವು ಹಚ್ಚಬೇಕು. ಹಚ್ಚಿದ ನಂತರ ಮಕ್ಕಳ ಆ ಬಿಂದಿಗೆ ಹಿಂಭಾಗದಲ್ಲಿ ಏನ್ ಕಾಣ್ತಾ ಇದೆ ಆ ಡಾರ್ಕ್ ಬಣ್ಣದ ಬಟ್ಟೆ ಅದನ್ನ ಕೂಡ ನಾವು ಹಚ್ಚಬೇಕು. ಅದು ಹಚ್ಚೋದ್ರಿಂದ ನಮಗೆ ಬಿಂದಿಗೆ ಸ್ಪಷ್ಟವಾಗಿ ಮುಂಭಾಗದಲ್ಲಿ ನಮಗೆ ಗೋಚರಿಸ್ತಾ ಹೋಗ್ತದೆ. ನೋಡಲ್ಲ ಮಕ್ಕಳ, ಇದೆಲ್ಲ ಮುಗಿದ ನಂತರ ನೀವು ಮನೆಯಲ್ಲಿ ಈ ಚಟುವಟಿಕೆಯನ್ನ ಮಾಡಿ, ನೀವು ನೋಡಿರ್ತಕ್ಕಂಥ ವಿವಿಧ ರೀತಿಯ ಬಿಂದಿಗೆಗಳ ಚಿತ್ರಗಳನ್ನ ಸಂಗ್ರಹ ಮಾಡಿ ಅದನ್ನ ಒಂದು ಹಾಳೆಯಲ್ಲಿ ಅಂಟಿಸಿ ಅದನ್ನ ನಿಮ್ಮ ಕೃತಿ ಸಂಪುಟದಲ್ಲಿ ಸಂಗ್ರಹಿಸಿ. ಹಾಗೇನೆ ನಿಮ್ಮ ಮನೆಯಲ್ಲಿ ನೀವು ಬಳಸ್ತಾ ಇರ್ತಕ್ಕಂಥ ದಿನನಿತ್ಯದ ವಸ್ತು ಆಗಿರ್ಬೋದು, ಉದಾಹರಣೆಗೆ ಒಂದು ಬಕೀಟಿನ ಚಿತ್ರವನ್ನ ಬರೆದು ಅದಕ್ಕೆ ಬಣ್ಣವನ್ನ ಹಚ್ಚಿ. ಈ ಒಂದು ಚಿತ್ರಕಲಾ ಶಿಕ್ಷಣದ ವಿಡಿಯೋ ಪ್ರಸ್ತುತಿಯನ್ನ ವಿಡಿಯೋ ನಿರ್ದೇಶನ ಮತ್ತು ಪರಿಕಲ್ಪನೆ ಶಂಕರಪ್ಪ KN ಚಿತ್ರಕಲಾ ಶಿಕ್ಷಕರು, ಸರ್ಕಾರಿ ALK ಪದವಿ ಪೂರ್ವ ಕಾಲೇಜು, ಬೆಳ್ಳೂರು, ನಾಗಮಂಗಲ ತಾಲೂಕು. ಎಲ್ಲರಿಗೂ ಧನ್ಯವಾದಗಳು.